डॉक्टर बाबा साहब अंबेडकर अवरिगे बाबा साहब अंबेडकर अवरिगे जय 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 भीम जय भीम जय 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 भीम जय भीम जय भीम डॉक्टर बाबा साहब अंबेडकर अवरिगे संविधान कर्तृ डॉक्टर बाबा साहब अंबेडकर अवरिगे भारत समाजवादी समाजवादी धर्मनिरपेक्षते प्रजाप्रभुत्व गणराज्यवागी रूपिसुवुदक्कागि भारत एल्ल प्रजेगळिगे सामाजिक आर्थिक मत्तु राजकीय न्याय विचारद अभिव्यक्ति नंबिके धर्म मत्तु उपासने स्वतंत्रवन्नु स्थानमान मत्तु अवकाशगळ समानतेयन्नु ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಮಾತೃತ್ವ ಭಾವನೆಯನ್ನು ಮೂಡಿಸುವುದು ಸದೃಢ ಕಲ್ಪನೆ ಕಲ್ಪನೆ ಮಾಡೋಣ ಜಯಕರ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಕರ್ತೃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶ್ವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನ ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪೀಠಕ್ಕೆ ಓದುವ ಮುಖಾಂತರ ಇವತ್ತು ನಾವು ಸನ್ಮಾನ್ಯ ಶ್ರೀ बाबा साहेब अंबेडकर अवरिगे अंतर्राष्ट्रीय प्रजाप्रभुत्व हिन्नेलेयल्लि संविधानद संभ्रम समानते ऐक्यते मौल्यगळ संकेत संविधान पीठिके ओदि अभियानक्के जागतिक संविधान हब्ब मुंदुवरेगि सरकारवु अर्थपूर्ण आचरणेगे संकल्प माडिद्दु इदु राज्यद प्रथम बारिगे सन्मान्य ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಎಸ್ಸಿ ಮಾದೇವಪ್ಪ ಸಚಿವರಾದ ಎಸ್ಸಿ ಮಾದೇವಪ್ಪನವರು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಸಂವಿಧಾನ ಪೀಠಕ್ಕೆ ಸೆಪ್ಟೆಂಬರ್ 15 ವಿಶ್ವ ಪ್ರಜಾಪ್ರಭುತ್ವ ದಿನ ಅಂತ ಏಕೆಸಿ ಇವತ್ತು ಆಚರಣೆ ಮಾಡುತ್ತಾರೆ ಇವತ್ತು ನಾವು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಅಭಿಮಾನಿಗಳು ಹಾಗೂ ನಮ್ಮ ಹಿರಿಯರು ಇವತ್ತು ನಾವು ಸಂವಿಧಾನ ಪೀಠಕ್ಕೆ ಒಂದು ಓದಿ ಇವತ್ತು ನಾವು ಅವರಿಗೆ ಗೌರವವನ್ನು ಸಲ್ಲಿಸುತ್ತೇವೆ ದಿನ ವಿಶ್ವದಲ್ಲಿ ಮಾನವರು ಸಮಾನ ಎನ್ನುವ ತತ್ವದ ಆಧಾರದ ಮೇಲೆ ರೂಪಿತಗೊಂಡಂತ ಪ್ರಜಾಪ್ರಭುತ್ವ ಇದು ನಮ್ಮ ಭಾರತ ದೇಶದ ಅಲ್ಲದೆ ಇನ್ನೂ ಅನೇಕ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿ ನಿರ್ಮಾಣ ಮಾಡಿದೆ ಇದರ ಮೂಲ ತತ್ವ ಏನಂದ್ರೆ ನಮ್ಮ ಬಸವಣ್ಣನವರ ತತ್ವವೇ ಮೂಲ ಅಂದ್ರೆ ಮಾನವನು ಸಮಾಜ ಜೀವಿ ಎಲ್ಲರಿಗೂ ಭಾರತ ದೇಶವಾಗಲಿ ಇಡೀ ಜಗತ್ತಿನ ಜನರಿಗೆ ಬರೆಯುವಂಥ ಎಲ್ಲ ಅನುಕೂಲಗಳನ್ನು ಸಮಾನ ದೃಷ್ಟಿಕೋನದಲ್ಲಿ ಅವರಿಗೆ ವಿಂಗಡಣೆ ಮಾಡುವುದೇ ಒಂದು ಪ್ರಜಾಪ್ರಭುತ್ವದಂತ ಒಂದು ದಿನ ಇವತ್ತು ನಮ್ಮ ಸರ್ಕಾರ ಈ ಪ್ರಜಾಪ್ರಭುತ್ವ ದಿನವನ್ನು ನಮ್ಮ ಸರ್ಕಾರದ ವತಿಯಿಂದ ಇವತ್ತು ಬೆಂಗಳೂರಿನಲ್ಲಿ ಬೃಹತ್ ಪ್ರಮಾಣದಲ್ಲಿ ಸಭೆಯನ್ನು ಕರೆದು ಇವತ್ತು ಅದನ್ನು ಒಂದು ಎಲ್ಲ ಜನರಿಗೆ ನಮ್ಮ ಭಾರತ ಸಂವಿಧಾನ ಪೀಠಿಕೆಯಲ್ಲಿ ಇರುವಂಥ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ನಾವು ತಿಳಿಸಿದ್ದೇ ಆದಲ್ಲಿ ಇವತ್ತು ಕೋಮ ಗಲಭೆಗಳಂತ ಮತ್ತು ಧರ್ಮ ಜಾತಿ ಜಾತಿಗಳಲ್ಲಿ ನಡೆಯುವ ವಿಚಾರಗಳ ಒಂದು ವಿಂಗಡಣೆ ಆಗದೆ ಎಲ್ಲರೂ ಮಾನವರು ನಾವು ಸಮಾನವಾಗಿ ಬಾಳೋಣ ಎಂಬ ತತ್ವದ ಅಡಿಯಲ್ಲಿ ನಾವು ಇವತ್ತು ಇದ್ದಿದ್ದೇವೆ ಈ ಪ್ರಜಾಪ್ರಭುತ್ವದ ತತ್ವದ ಆಧಾರದಲ್ಲಿ ಯಾವುದೇ ಜಾತಿಯ ವ್ಯಕ್ತಿಗಳಿಗೆ ಅಲ್ಲದೆ ಇಡೀ ದೇಶದಲ್ಲಿ ಇರುವಂತ ಜನರಿಗೆ ಸಮಾನವಾದಂತ ಅವಕಾಶಗಳು ಆರ್ಥಿಕವಾಗಿರಬಹುದು ಸಾಮಾಜಿಕವಾಗಿರಬಹುದು ಮತ್ತು ನ್ಯಾಯದಲ್ಲಿ ಎಲ್ಲ ದೃಷ್ಟಿಯಲ್ಲಿ ಅವರಿಗೆಲ್ಲರಿಗೂ ಸಮಾನತೆಯನ್ನು ಕೊಡುವುದೇ ಒಂದು ಈ ಪ್ರಜಾಪ್ರಭುತ್ವ ತತ್ವವಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಪ್ರಜಾಪ್ರಭುತ್ವ ತತ್ವಕ್ಕೆ ಬದ್ಧವಾಗಿದ್ದು ಅದಕ್ಕಾಗಿ ಸ್ವತಂತ್ರದ ನಂತರ ನಮ್ಮ ದೇಶವನ್ನು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಿದೆ ಅಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ನಾವು ಪೀಠಿಕೆ ಒಳಗೆ ಇಡೀ ದೇಶದ ಜನರಿಗೆ ಎಲ್ಲ ನ್ಯಾಯವನ್ನು ಒದಗಿಸಿಕೊಡುವುದೇ ಒಂದು ವಿಚಾರವಾಗಿದ್ದು ಈ ವಿಚಾರವನ್ನು ಇವತ್ತಿನ ಪ್ರತಿಯೊಬ್ಬ ಯುವಕರು ನಾಗರಿಕರು ಸಾಮಾನ್ಯವಾದ ಜನರಿಗೆ ತಿಳಿಗೊಡುವುದೇ ನಮ್ಮ ಸರ್ಕಾರದ ತತ್ವವಾಗಿದ್ದು ಇಂದಿನಿಂದ ಪ್ರತಿ ಶಾಲೆಗಳಲ್ಲಿ ಮತ್ತು
सरकारी कचेरी संघ संस्थे भारत देश पीठिक प्रतिदिन सहित अदन्न ओदि मनवरिके नम्म प्रजाप्रभुत्व तत्व अब इवत्तिनिंद नम्म देश रूढ़ियागिद्दु बेळेदु बंदु इडी देश जनरिगे आर्थिक सामाजिक एल्लवन्नु ಕೊಡುವದೆ ಒಂದು ತತ್ವದ ಆಧಾರದ ಮೇಲೆ ಇವತ್ತು ನಾವು ನೀವೆಲ್ಲರೂ ಸೇರಿಕೊಂಡು ದೇಶದ ಈ ವಿಶ್ವದಲ್ಲಿ ಪ್ರಜಾಪ್ರಭುತ್ವವನ್ನು ಬೆಳೆಸೋಣ ಮತ್ತು ಅದರ ಬಗ್ಗೆ ಜನರಿಗೆ ಎಲ್ಲರಿಗೂ ತಿಳಿ ಹೇಳೋಣ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ।